In a reaction, A plus B2 giving AB2, identify the limiting reagent, if any, in the following reaction mixture. So now in first reaction norona, A plus B2 giving AB2. Here A is element, adhukku nam idra atom anta thagoltivi. B2 and AB2 are compounds, that's why adarudu molecules anta thagoltivi. Idra hinde enu number illa andre 1. So 1 mole of A combines with 1 mole of B to give 1 mole of AB2. Or nam en helbodu, 1 atom of A combines with 1 molecule of B to give 1 molecule of AB2 anta helbodu. Iga ಈ ರಿಯಾಕ್ಷನ್ ಈ ಕೊಟ್ಟಿರೋ ಕಂಡೀಷನಲ್ಲಿ ನಾವು ನೋಡಿದರೆ ಆಲ್ ಎ ಬಿ ಟು ಎ ಬಿ ಟು ಆಲ್ ಆರ್ ಇನ್ ದ ರೇಷೋ ಒನ್ ಇಸ್ ಟು ಒನ್ ಇಸ್ ಟು ಒನ್. ಈಗ ಎ ಒನ್ ಇದ್ದರೆ ಬಿ ಟು ಮಾಲಿಕ್ಯೂಲ್ ಶುಡ್ ಬಿ ಒನ್ ಮಾಲಿಕ್ಯೂಲ್, ಹೌದಾ? ಎ ಒಂದು ಆಟಮ್ ಇತ್ತು ಅಂದರೆ ಬಿ ಟು ಏನಿರಬೇಕು? ಒಂದು ಮಾಲಿಕ್ಯೂಲ್ ಇರಬೇಕು. ಅಕಸ್ಮಾತ್ ಇವೆರಡು ನಂಬರ್ ಸೇಮ್ ಇಲ್ಲ, ಅದರಲ್ಲಿ ಏನಾದರೂ ಚೇಂಜ್ ಇತ್ತು ಅಂದರೆ ನಾವೇನು ನೋಡಬೇಕು, ಯಾವುದು ಕಡಿಮೆ ಇರ್ತದೋ that will be completely reacted, that's why that is a limiting reagent. Say for example, two atoms of A combining with one molecule of B to give one molecule of AB2. ಹೌದಾ? ಯಾಕೆಂದ್ರೆ ನೋಡ್ರಿ, ಇಲ್ಲಿ ಆ್ಯಕ್ಚುಯಲ್ ಏನಿರಬೇಕು, ಒನ್ ಇಸ್ ಟು ಒನ್ ರೇಷೋ ಇರಬೇಕಿತ್ತು ಎಲ್ಲನೂ. ಈಗ ಏನಾಗ್ತದೆ, ಬಿ ಟು ಈಸ್ ಲೆಸ್ ಇನ್ ನಂಬರ್, ಇದು ಒಂದು ಅದ, ಇದು ಕಂಪ್ಲೀಟಾಗಿ ರಿಯಾಕ್ಟ್ ಆಗ್ತದೆ. ಇದು ಒನ್ ಮಾಲಿಕ್ಯೂಲ್ ರಿಯಾಕ್ಟ್ ಆದರೆ ಎ ಬಿ ಟು ಕೂಡ ನಮಗೆ ಒನ್ ಬರ್ತದೆ. ಅಂದರೆ ಎ ಈಸ್ ಎಕ್ಸಸ್, ಎ ಏನದೆ ಇದು ಜಾಸ್ತಿ ಇದೆ, ಇದು ಹಾಗೆ ಉಳಿತದೆ. ಎಷ್ಟು ಉಳಿಬೇಕದು? ಎರಡರಲ್ಲಿ ಒಂದು ಒಂದು ಆ್ಯಟಮ್ ಕಂಪ್ಲೀಟಾಗಿ ರಿಯಾಕ್ಟ್ ಆಗ್ತದೆ ಅಂದರೆ ಒನ್ ಆ್ಯಟಮ್ ಈಸ್ ಇನ್ ಎಕ್ಸಸ್. ಯಾವುದು ಕಂಪ್ಲೀಟಾಗಿ ಕನ್ಸ್ಯೂಮ್ ಆಗ್ತದೆ? ಬಿ ಮಾಲಿಕ್ಯೂಲ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್, ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆ್ಯಸ್ ಲಿಮಿಟಿಂಗ್ ರಿಯೇಜೆಂಟ್. ಯಾವುದು ಕಡಿಮೆ ಇರ್ತದೋ ದಟ್ ಈಸ್ ಕಂಪ್ಲೀಟ್ಲಿ ರಿಯಾಕ್ಟೆಡ್ ಆ್ಯಂಡ್ ದಟ್ ಈಸ್ ಕಾಲ್ಡ್ ಆ್ಯಸ್ ಲಿಮಿಟಿಂಗ್ ರಿಯೇಜೆಂಟ್. ಓಕೆ, ಸೊ ಇವಾಗ ಅವ್ರು ಕೊಟ್ಟಿರೋ ಕಂಡೀಷನ್ಸ್ ನೋಡೋಣ. ಅದರಲ್ಲಿ ಯಾವುದು ಕಡಿಮೆ ಇರ್ತದೋ ದಟ್ ಈಸ್ ಲಿಮಿಟಿಂಗ್ ರಿಯೇಜೆಂಟ್. ದ ಫಸ್ಟ್ ಒನ್, 300 ಆ್ಯಟಮ್ಸ್ ಆಫ್ ಎ ಆ್ಯಂಡ್ 200 ಮಾಲಿಕ್ಯೂಲ್ಸ್ ಆಫ್ ಬಿ. ಇದರಲ್ಲಿ 300 200 ಎರಡು ಸೇಮ್ ಇಲ್ಲ. ಯಾವುದು ಕಡಿಮೆ ಇದೆ ಇಲ್ಲಿ? 200 ಈಸ್ ಲೆಸ್ ದ್ಯಾನ್ 300, ದಟ್ಸ್ ವೈ ಬಿ ಈಸ್ ಲಿಮಿಟಿಂಗ್ ರಿಯೇಜೆಂಟ್. ಯಾವುದು ಕಡಿಮೆ ಇರ್ತದೋ ದಟ್ ಈಸ್ ಕಂಪ್ಲೀಟ್ಲಿ ರಿಯಾಕ್ಟೆಡ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಲಿಮಿಟಿಂಗ್ ರಿಯೇಜೆಂಟ್. ನೆಕ್ಸ್ಟ್, 2 ಮೋಲ್ಸ್ ಆಫ್ ಎ ಆ್ಯಂಡ್ 3 ಮೋಲ್ಸ್ ಆಫ್ ಬಿ. ಸೊ 2 ಈಸ್ ಲೆಸ್ ದ್ಯಾನ್ 3, ದಟ್ಸ್ ವೈ ಇನ್ ದಿಸ್ ಕೇಸ್ ಎ ಈಸ್ ಲಿಮಿಟಿಂಗ್ ರಿಯೇಜೆಂಟ್. ನೆಕ್ಸ್ಟ್ ಒನ್ ನೋಡ್ರಿ, 100 ಆ್ಯಟಮ್ಸ್ ಆಫ್ ಎ ಆ್ಯಂಡ್ 100 ಮಾಲಿಕ್ಯೂಲ್ಸ್ ಆಫ್ ಬಿ, ಎರಡು ಸೇಮ್ ರೇಷನ್ ಒಳಗದ, ದಟ್ಸ್ ವೈ ಹಿಯರ್ ನೋ ಲಿಮಿಟಿಂಗ್ ರಿಯೇಜೆಂಟ್. ಇಲ್ಲಿ ಎರಡು ಕಂಪ್ಲೀಟಾಗಿ ರಿಯಾಕ್ಟ್ ಆಗಿ ಕನ್ಸ್ಯೂಮ್ ಆಗಿ ಹೋಗ್ಬಿಡ್ತದೆ, ಅದಕ್ಕೆ ಇನ್ ದಿಸ್ ಕೇಸ್ ದರ್ ಇಸ್ ನೋ ಲಿಮಿಟಿಂಗ್ ರಿಯೇಜೆಂಟ್ಸ್. ನೆಕ್ಸ್ಟ್ ಒನ್, 5 ಮೋಲ್ಸ್ ಆಫ್ ಎ ಆ್ಯಂಡ್ 2.5 ಮೋಲ್ಸ್ ಆಫ್ ಬಿ. 2.5 ಇಸ್ ಲೆಸ್ ದೆನ್ 5, ಹೌದಿಲ್ಲ? 5 ದೊಡ್ಡದು, 2.5 ಕಡಿಮೆ, ದಟ್ಸ್ ವೈ ಬಿ ಈಸ್ ಲಿಮಿಟಿಂಗ್ ರಿಯೇಜೆಂಟ್. ನೆಕ್ಸ್ಟ್ ಕೇಸಲ್ಲಿ 2.5 ಮೋಲ್ಸ್ ಆಫ್ ಎ ಪ್ಲಸ್ 5 ಮೋಲ್ಸ್ ಆಫ್ ಬಿ. ಸೊ 2.5 ಈಸ್ ಲೆಸ್ ದೆನ್ 5, ದಟ್ಸ್ ವೈ ಎ ಈಸ್ ಲಿಮಿಟಿಂಗ್ ರಿಯೇಜೆಂಟ್. ಸೊ ಭಾಳ ಸಿಂಪಲ್ ಅದ ಇಲ್ಲಿ, ಯಾವುದು ಕಡಿಮೆ ಇರ್ತದೋ ದಟ್ ಈಸ್ ಕಂಪ್ಲೀಟ್ಲಿ ರಿಯಾಕ್ಟೆಡ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಲಿಮಿಟಿಂಗ್ ರಿಯೇಜೆಂಟ್. Calculate the amount of carbon dioxide that could be produced when 1 mole of carbon is burnt in A. ee tara kottanta nam en madbekiga, first we will write the equation. So balanced equation for the reaction is, balanced equation for the reaction, and we will give in another reactant to 1 mole of carbon, and the carbon is solid. So, plus it is burnt in air and oxygen jute reactor, and we are going to get product as carbon dioxide gas. It work out in relation to balance mark. One atom of carbon, two atoms of oxygen. It is balanced. Or in one mole of carbon, it burn out. One mole of carbon burn ಅಂದರೆ ಎಷ್ಟು ಬರಬೇಕು? One mole of carbon dioxide. So, according to the equation, according to the equation,
1 mole of carbon gives 1 mole of carbon dioxide. Our amount of carbon, then we have to mass convert. Carbon dioxide is a compound. So, this is 1 mole of molar mass. So, molar mass is equal to monthly by adding atomic mass. Carbon atomic mass is 12 plus 2 oxygen atoms each having a mass 16. So, that is equal to 12 plus 13 is 16 plus 32. That is equal to 44 gram of carbon dioxide. So, amount of carbon dioxide produced is 44 gram. Calculate the amount of carbon dioxide that could be produced when, second question under the name, 1 mole of carbon is burned in 16 gram of dioxygen. So, in the case of the first two, we will write balanced equation. Balanced equation for the reaction. In the same reaction, how do you? That is carbon solid combines with dioxygen O2 gas giving carbon dioxide gas. Idrolavaru en kelthare 1 mole carbon kottara matte en kelthara avaru dioxygen kelidare idu desh kottara 16 gram kottara alla 16 gram oxygen kottara H2 en kelthare carbon dioxide formed agide en kelthare. ಇದು 1 ಮೋಲ್ ಇದೆ 16 ಗ್ರಾಮ್ ಇದೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಬಂದಿದೆ ಇದನ್ನು ಕೇಳ್ತೇವೆ. ಅದಕ್ಕೆ ನಾವೇನ್ ಮಾಡೋಣ, ಈ ಪ್ರತಿಯೊಂದು ಎಷ್ಟೆಷ್ಟು ಮೋಲ್ ಬೇಕು ಇಲ್ಲಿ ಎಂದು ನಂಬರ್ ಇಲ್ಲ ಅಂದ್ರೆ ಇಟ್ ಇಸ್ ಆಸ್ ಇಟ್ ಇಸ್ ಅ ಬ್ಯಾಲೆನ್ಸ್ ರಿಯಾಕ್ಷನ್. 1 ಮೋಲ್ ಆಫ್ ಕಾರ್ಬನ್ ಕಂಬೈನ್ಸ್ ವಿತ್ 1 ಮೋಲ್ ಆಫ್ ಆಕ್ಸಿಜನ್ ಟು ಗಿವ್ 1 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಈಗ ಇದರದು ಅಮೌಂಟ್ ಕೇಳಿರ್ತಾರೆ ಅಂದ್ರೆ ನಾವು ಇದನ್ನು ಕೂಡ ಯಾವ್ದಕ್ಕೆ ಕನ್ವರ್ಟ್ ಮಾಡಬೇಕು, ಮಾಸ್ ಗೆ ಕನ್ವರ್ಟ್ ಮಾಡಬೇಕು. ಆಕ್ಸಿಜನ್ ಕೂಡ ಮಾಸ್ ಗೆ ಕನ್ವರ್ಟ್ ಮಾಡಬೇಕು. ಹೌದಾ? ಸೊ ಅಕಾರ್ಡಿಂಗ್ ಟು ದ ಇಕ್ವೇಶನ್ ಏನ್ ಬರೀತೀವಿ ನಾವಿಲ್ಲಿ, ಅಕಾರ್ಡಿಂಗ್ ಟು ದ ಇಕ್ವೇಶನ್ ವಿ ರೈಟ್ ದಟ್ 1 ಮೋಲ್ ಆಫ್ ಆಕ್ಸಿಜನ್ ಅಂದ್ರೆ ಎಷ್ಟು ಗ್ರಾಮ್ ಇದು ಕನ್ವರ್ಟ್ ಇಂಟು 2 ಗ್ರಾಮ್, ಯಾಕಂದ್ರೆ ಇದು 16 ಗ್ರಾಮ್ ಕೊಟ್ಟಾರೆ. ಅದಕ್ಕೆ ಇದನ್ನು ಕೂಡ ಗ್ರಾಮ್ ಕನ್ವರ್ಟ್ ಮಾಡೋಣ. 2 ಇಂಟು 16 ಗ್ರಾಮ್ ಆಫ್ ಆಕ್ಸಿಜನ್ ಗಿವ್ಸ್ ಎಷ್ಟು ಕಾರ್ಬನ್ ಡೈಆಕ್ಸೈಡ್ 1 ಮೋಲ್. ದಟ್ ಈಸ್ ಈಕ್ವಲ್ ಟು ಕಾರ್ಬನ್ ಅಂಡ್ ಅಟಾಮಿಕ್ ಮಾಸ್ 12, 2 ಇಂಟು 16 ದಟ್ ಈಸ್ ಈಕ್ವಲ್ ಟು ಈಗಷ್ಟೇ ಮಾಡಿರೋದು, ದಟ್ ಈಸ್ 12 ಪ್ಲಸ್ 16 ಈಸ್ 32. ಸೊ 44 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಎಷ್ಟು ಕೊಟ್ಟಾರೆ ಇಲ್ಲಿ 16 ಗ್ರಾಮ್. ದೇರ್ಫೋರ್ 16 ಗ್ರಾಮ್ ಆಫ್ ಆಕ್ಸಿಜನ್ ಗಿವ್ಸ್ ಹೌ ಮಚ್ ಡಿವೈಡೆಡ್ ಬೈ 2 ಇಂಟು 16. ಸೊ 16 ಕ್ಯಾನ್ಸಲ್ ಅಂದ್ರೆ 22 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಎಸ್, 22 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸಿಂಪಲ್ ರೇಷನ್ನೇ ಇರ್ತದೆ, ನೀವು ಬಾಯಿ ಲೆಕ್ಕನೇ ನೀವು ಮಾಡ್ಬೋದು ಎಷ್ಟು ಸಕ್ತಿ. ನೆಕ್ಸ್ಟ್ ಬನ್, ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ದಟ್ ಕುಡ್ ಬಿ ಪ್ರೊಡ್ಯೂಸ್ಡ್ ಬೈ 2 ಮೋಲ್ಸ್ ಆಫ್ ಕಾರ್ಬನ್ ಆರ್ ಬರ್ನ್ಡ್ ಇನ್ 16 ಗ್ರಾಮ್ ಆಫ್ ಡೈಆಕ್ಸಿಜನ್. ಸೊ ಫಸ್ಟ್ ನಾವು ಮಾಡಬೇಕಾಗಿರೋದೇನು, ವಿ ಆರ್ ಗೋಯಿಂಗ್ ಟು ರೈಟ್ ದ ಬ್ಯಾಲೆನ್ಸ್ಡ್ ಇಕ್ವೇಷನ್. ಬ್ಯಾಲೆನ್ಸ್ಡ್ ಇಕ್ವೇಷನ್ ಫಾರ್ ದ ರಿಯಾಕ್ಷನ್ ಇಸ್ ಏನ್ ಬರೀತೀವಿ ಇಲ್ಲಿ, ಕಾರ್ಬನ್ ಸಾಲಿಡ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಗ್ಯಾಸ್ ಅಂಡ್ ವಿ ಗೆಟ್ ದ ಪ್ರಾಡಕ್ಟ್ ಆಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಸೊ ಇಟ್ ಇಸ್ ಆಲ್ಸೋ ಬ್ಯಾಲೆನ್ಸ್, 1 ಕಾರ್ಬನ್ ಆಟಮ್ 2 ಆಕ್ಸಿಜನ್ 2 ಆಕ್ಸಿಜನ್. ಅವ್ರು ಏನು ಮಾಡ್ತಾರೆ, ವಿ ವಿಲ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇದನ್ನ ಕಂಡುಹಿಡಿಯಲಿಕ್ಕೆ ಅವ್ರು ಏನು ಕೊಟ್ಟಾರೆ ಇಲ್ಲಿ, 2 ಮೋಲ್ಸ್ ಆಫ್ ಕಾರ್ಬನ್ ಕೊಟ್ಟಾರೆ. 2 ಮೋಲ್ಸ್ ಆಫ್ ಕಾರ್ಬನ್ ಕೊಟ್ಟಾರೆ, ಮತ್ತೇನು ಕೊಟ್ಟಾರೆ ಇಲ್ಲಿ 16 ಗ್ರಾಮ್ ಆಫ್ ಆಕ್ಸಿಜನ್ ಕೊಟ್ಟಾರೆ. ಬಟ್ ಅಕಾರ್ಡಿಂಗ್ ಟು ದ ಇಕ್ವೇಷನ್ ನಾವೇನು ಹೇಳ್ತೀವಿ, ಸೊ ಅಕಾರ್ಡಿಂಗ್ ಟು ದ ಇಕ್ವೇಷನ್ 1 ಮೋಲ್ ಆಫ್ ಕಾರ್ಬನ್ ಕಂಬೈನ್ಸ್ ವಿತ್ 1 ಮೋಲ್ ಆಫ್ ಆಕ್ಸಿಜನ್ ಟು ಗಿವ್ 1 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್.
ಈಗ ಇದು ಮೋಲ್ ಅಲ್ಲೇ ಇದೆ, ಇದು ಗ್ರಾಮ್ ಅಲ್ಲೇ ಇದೆ. ಸೊ ವಿ ವಿಲ್ ಕನ್ವರ್ಟ್ ಇಟ್. ಒನ್ ಮೋಲ್ ಆಫ್ ಕಾರ್ಬನ್ ಕಂಬೈನ್ಸ್ ವಿತ್ 2 × 16 g ಆಫ್ ಆಕ್ಸಿಜನ್, ದಟ್ ಇಸ್ 32 g ಆಫ್ ಆಕ್ಸಿಜನ್ ಟು ಗಿವ್. ಇದರ ಮಾಸ್ ಹೇಗಿರುತ್ತೆ ಇದನ್ನು ಕೂಡ ಯಾವುದೇ ಕನ್ವರ್ಟ್ ಮಾಡೋಣ, ಮಾಸ್ಗೆ ಕನ್ವರ್ಟ್ ಮಾಡೋಣ. ಕಾರ್ಬನ್ ಅಟಾಮಿಕ್ ಮಾಸ್ 12 × 16 ದಟ್ ಇಸ್ ಈಕ್ವಲ್ ಟು 44 g ಆಫ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ನೋಡ್ರಿ, ಇದು 1 mole ಇರಬೇಕು, 32 g ಇರಬೇಕು. 2 moles ಇದೆ, 16 g ಇದೆ. ಅಂದರೆ 16 g ಇಸ್ ಲೆಸ್ ಕಂಪೇರ್ ಟು ದ ಅಮೌಂಟ್ ಆಫ್ ಕಾರ್ಬನ್ ಅವೈಲೇಬಲ್. ಬೇಕಿದ್ರೆ ಇದನ್ನ ಏನು ಮಾಡಿ 12 g. ಸೊ ಇಲ್ಲಿ 2 × 12 ದಟ್ ಈಸ್ ಈಕ್ವಲ್ ಟು 44 g ಆಫ್ ಕಾರ್ಬನ್ ಆ್ಯಂಡ್ 16 g ಆಫ್ ಆಕ್ಸಿಜನ್ ಇದೆ. ನಮ್ಗೆ ಎಷ್ಟು ಬೇಕಾಗಿತ್ತು ಇಲ್ಲಿ, ನಮಗೆ ಬೇಕಾಗಿರೋದಿಲ್ಲಿ ಎಷ್ಟು 12 g ಆಫ್ ಕಾರ್ಬನ್ ಶುಡ್ ಕಂಬೈನ್ ವಿತ್ 32 g ಆಫ್ ಆಕ್ಸಿಜನ್. ಅಕಾರ್ಡಿಂಗ್ ಟು ದಿಸ್ ಇಕ್ವೇಶನ್ ವಿ ಸೇ ದಟ್ 12 g ಆಫ್ ಕಾರ್ಬನ್ ಮಸ್ಟ್ ಕಂಬೈನ್ ವಿತ್ 32 g ಆಫ್ ಆಕ್ಸಿಜನ್. ಇಲ್ಲಿ ಕಾರ್ಬನ್ ಅಮೌಂಟ್ ಜಾಸ್ತಿ ಇದೆ, ಆಕ್ಸಿಜನ್ ಕಡಿಮೆ. ಅಂದರೆ ಆಕ್ಸಿಜನ್ ಎಷ್ಟು ರಿಯಾಕ್ಟ್ ಆಗ್ತದೋ ಅಲ್ಲಿವರೆಗೂ ಮಾತ್ರ ರಿಯಾಕ್ಷನ್ ಆಗ್ತದೆ, ಉಳಿದ ಕಾರ್ಬನ್ ಇಟ್ ರಿಮೇನ್ಸ್ ಆಸ್ ಇಟ್ ಇಸ್. ದೇರ್ಫೋರ್ ಇಟ್ ಇಸ್ ಲೆಸ್ ಇನ್ ಅಮೌಂಟ್, ಇಟ್ ಇಸ್ ಅ ಲಿಮಿಟಿಂಗ್ ರೀಜನ್. ದಿಸ್ ಇಸ್ ಲಿಮಿಟಿಂಗ್ ರೀಜನ್. ನಾವೇನು ಕಂಡುಹಿಡಬೇಕು, ವೆಲ್ 16 g ಆಫ್ ಆಕ್ಸಿಜನ್ ಇಸ್ ಕಂಪ್ಲೀಟ್ಲಿ ಕನ್ಸ್ಯೂಮ್, ಹೌ ಮಚ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಆಬ್ಟೇನ್. ಸೊ ವಿ ನೋ ದಟ್ 32 g ಆಫ್ ಆಕ್ಸಿಜನ್ ಗಿವ್ಸ್ 44 g ಆಫ್ carbon dioxide, therefore 16 g of oxygen should give how much of carbon dioxide. So cross multiply multiply 16 × 44 divided by 32. So 16 × 16 = 222. Therefore the 2 moles of carbon and 16 g of oxygen react to give is to 22 g. So it is 22 g of carbon dioxide. ಇಷ್ಟೇನೋ ಮಾಡಿ. ಸಮಟೈಮ್ಸ್ ದೇ ಆಸ್ಕ್ ಯು ಟು ಐಡೆಂಟಿಫೈ ಲಿಮಿಟಿಂಗ್ ರಿಯಾಕ್ಷನ್. ಇದನ್ನು ಐಡೆಂಟಿಫೈ ಮಾಡಿದ್ದಕ್ಕೆ 1 ಮಾರ್ಕ್ ಇರುತ್ತೆ, ಇದನ್ನು ಕಂಡು ಹಿಡ್ತಿರಲ್ಲ ಹೌ ಮಚ್ ದಿಸ್ ವಿಲ್ ಗಿವ್ ಯು 2 marks. ವಾಟ್ ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೊನೇಟ್ ಈಸ್ ಟು ಬಿ ಡಿಕಂಪೋಸ್ಡ್ ಟು ಪ್ರೊಡ್ಯೂಸ್ 4.4 g ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಫಾಲೋವಿಂಗ್ ಇಕ್ವೇಶನ್. ಗಿವನ್ ದ ಇಕ್ವೇಶನ್ ಆಸ್ CaCO3 solid upon heating decomposes to give calcium oxide and carbon dioxide gas, and they given atomic mass of calcium as 40, carbon 12, oxygen 16 g per mole. So ivaga nane nodbeku what is given, idanna na nodtivi equation kottirthare. So first write out the equation once again. So paper pen tagobeku. Don't either well and good, otherwise take a paper and pen, then continue with the video, okay? So write on this equation, CaCO3 solid upon heating gives CaO solid plus CO2 gas. Illi, in kudtharavaru, what mass? Nam gain continue with the video, what is the mass of calcium carbonate? Yav the K to give 4.4 g of carbon dioxide. Andre, you first to a equation barkoveku. See whether it is balanced or not. So there is one calcium atom, one calcium. So 3 oxygen atoms. So 1 plus 2, 3 oxygen atoms. 1 carbon and 1 carbon. So it is a balanced equation. Ivaga nave en madbeku? So find out. Namge en bekagide 4.4 g carbon dioxide kottara. ಎಷ್ಟು ಕ್ಯಾಲ್ಸಿಯಂ ಕಾರ್ಬೊನೇಟ್ ಬೇಕು ಅಂದರೆ ವಿ ಹ್ಯಾವ್ ಟು ಲುಕ್ ಆಟ್ ದಿ ನಂಬರ್ ಆಫ್ ಮೋಲ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೊನೇಟ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ದರ್ ಇಸ್ ನೋ ನಂಬರ್ ಮೀನ್ಸ್ ದರ್ ಇಸ್ 1 mole ಆಫ್ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಪಾನ್ ಹೀಟಿಂಗ್ ಪ್ರೊಡ್ಯೂಸಸ್ 1 mole ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಇಟ್ ಇಸ್ 1 mole ಆ್ಯಂಡ್ ದಿಸ್ ಇಸ್ ಆಲ್ಸೋ 1 mole. ದೆನ್ ದ ಗಿವನ್ ಮಾಸ್, ಇಟ್ ಮೀನ್ಸ್ 1 mole ಶುಡ್ ಬಿ ಕನ್ವರ್ಟೆಡ್ ಇನ್ ಟು ಮಾಸ್ ಗ್ರಾಮ್ಸ್.
ಅದೇ ತರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅವ್ರೇನ್ ಹೇಳ್ತಾರೆ ಇಲ್ಲಿ ವಾಟ್ ಮಾಸ್ ಅಂದ್ರೆ ಇಟ್ ಶುಡ್ ಆಲ್ಸೋ ಬಿ ಕನ್ವರ್ಟೆಡ್ ಇನ್ ಟು ಮಾಸ್. ವಿ ನೋ ದಟ್ ಒನ್ ಮೋಲ್ ಇಸ್ ಈಕ್ವಲ್ ಟು ಒನ್ ಮೋಲ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಸ್ ಅ ಕಾಂಪೌಂಡ್, ಕಾರ್ಬನ್ ಡೈಆಕ್ಸೈಡ್ ಇಸ್ ಅ ಕಾಂಪೌಂಡ್ ಫಾರ್ ಅ ಕಾಂಪೌಂಡ್. ಮೋಲಾರ್ ಮಾಸ್ ರಿಪ್ರೆಸೆಂಟ್ಸ್ ಒನ್ ಮೋಲ್. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಕಾಂಪೌಂಡ್ ಅನ್ನ ಮಾಲಿಕ್ಯುಲರ್ ಮಾಸ್ ಕಂಡು ಹಿಡಿತೀವಿ ಬೈ ಆಡಿಂಗ್ ಅಟಾಮಿಕ್ ಮಾಸಸ್. ಅಟಾಮಿಕ್ ಮಾಸ್ ಆಫ್ ಕ್ಯಾಲ್ಸಿಯಂ ಕೊಟ್ಟರಲ್ಲಿ 40 ಪ್ಲಸ್ ದರ್ ಇಸ್ ಓನ್ಲಿ ಒನ್ ಐಟಮ್. ಸೊ ಟೇಕ್ 40 ಆಸ್ ಇಟ್ ಇಸ್, ಓನ್ಲಿ ಒನ್ ಕಾರ್ಬನ್ ಐಟಮ್, ಇಟ್ಸ್ ಮಾಸ್ ಇಸ್ 12, ಬಟ್ ದರ್ ಆರ್ 3 ಆಕ್ಸಿಜನ್ ಐಟಮ್ಸ್ ಈಚ್ ಹ್ಯಾವಿಂಗ್ ಅ ಮಾಸ್ 16. ಸೊ ಇಟ್ ಇಸ್ ಈಕ್ವಲ್ ಟು 40 ಪ್ಲಸ್ 12 ಪ್ಲಸ್ 16 ಪ್ಲೀಸ್ ಆರ್ 48. ಸೊ 8 ಪ್ಲಸ್ 2 10, ಕ್ಯಾರಿ 1, 5 ಪ್ಲಸ್ 1 6 ಪ್ಲಸ್ 4 10 100. ಅದೇ ತರ ಕಾರ್ಬನ್ ಡೈಆಕ್ಸೈಡ್ ಇಸ್ ಅ ಮಾಲಿಕ್ಯೂಲ್, ಇಟ್ಸ್ ಒನ್ ಮೋಲ್ ಇಸ್ ಮೋಲಾರ್ ಮಾಸ್, ವಿ ಗೆಟ್ ಇಟ್ ಬೈ ಆಡಿಂಗ್ ಅಟಾಮಿಕ್ ಮಾಸ್. ಸೊ ವಿ ವಿಲ್ ಆಡ್ ದ ಅಟಾಮಿಕ್ ಮಾಸ್ ಆಫ್ ಒನ್ ಕಾರ್ಬನ್ ಐಟಮ್ ದಟ್ ಇಸ್ 12 ಪ್ಲಸ್ ದರ್ ಆರ್ 2 ಆಕ್ಸಿಜನ್ ಐಟಮ್ಸ್ ಈಚ್ ಹ್ಯಾವಿಂಗ್ ಅ ಮಾಸ್ 16. ಸೊ ದಟ್ ಇಸ್ 12 ಪ್ಲಸ್ 16 2s ಆರ್ 32, ದಟ್ ಇಸ್ ಈಕ್ವಲ್ ಟು 44 ಗ್ರಾಮ್. ಇದರರ್ಥ ಏನು, 100 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಪಾನ್ ಹೀಟಿಂಗ್ ಪ್ರೊಡ್ಯೂಸಸ್ 44 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಅವ್ರೇನ್ ಕೊಡ್ತಾರೆ ನಮಗಿಲ್ಲಿ 4.4 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇದನ್ನೇ ಸ್ಟೇಟ್ಮೆಂಟ್ ಅನ್ನ ಈ ತರ ಬರೀತೀವಿ. ಸೊ ಇಟ್ ಇಸ್ ಕ್ಲಿಯರ್ ಫ್ರಮ್ ದ ಈಕ್ವೇಶನ್, ಇಟ್ ಇಸ್ ಕ್ಲಿಯರ್ ಫ್ರಮ್ ದ ಈಕ್ವೇಶನ್ carbon dioxide is produced from ಎಷ್ಟು ಗ್ರಾಮ್ ಆಫ್, 100 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ದೆರ್ಫೋರ್ ಅವ್ರು ಎಷ್ಟು ಕೊಡ್ತಾರೆ ಇಲ್ಲಿ 4.4. 4.4 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಪ್ರೊಡ್ಯೂಸ್ಡ್ ಫ್ರಮ್ ಎಷ್ಟು ಗ್ರಾಮ್ ಕ್ಯಾಲ್ಕುಲೇಟ್ ಮಾಡೋಣ ನೋಡ್ರಿ. 44 ಗ್ರಾಮ್ ಇಟ್ ಇಸ್ ಪ್ರೊಡ್ಯೂಸ್ಡ್ ಫ್ರಮ್ 100 ಗ್ರಾಮ್, ದೆರ್ಫೋರ್ 4.4 ಗ್ರಾಮ್. ಸೊ ಸಿಂಪಲ್ ರೇಷಿಯೋ ಇದೆ, ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ, ಡಿವೈಡೆಡ್ ಬೈ 44. ಓಕೆ, ಸೊ 4.4 ಇಂಟು 100 ಡಿವೈಡೆಡ್ ಬೈ 44. ಸೊ 10.0 10 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
ಕ್ವೆಶನ್ ಅಲ್ಲಿ ಯಾವ್ಯಾವ್ದನ್ನು ಕೊಡ್ತಾರ ಅದರದ್ದ ಏನು ನೋಡ್ಕೋಬೇಕು ನೀವು, ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಅಲ್ಲಿ ಎಷ್ಟು ಮೋಲ್ ಅನ್ನು ನೋಡ್ಕೊಡ್ತೀರಿ, ದೆನ್ ಮೋಲ್ ಇಸ್ ಕನ್ವರ್ಟೆಡ್ ಇನ್ ಟು ಗ್ರಾಮ್, ದೆನ್ ಸಿಂಪಲ್ ರೇಷಿಯೋದಿಂದ ಯು ವಿಲ್ ಫೈಂಡ್ ಔಟ್ ದ ಆನ್ಸರ್. ಓಕೆ, ಡೈ ನೈಟ್ರೋಜನ್ ಅಂಡ್ ಡೈ ಹೈಡ್ರೋಜನ್ ರಿಯಾಕ್ಟ್ ವಿತ್ ಈಚ್ ಅದರ್ ಟು ಪ್ರೊಡ್ಯೂಸ್ ಅಮೋನಿಯಾ ಅಕಾರ್ಡಿಂಗ್ ಟು ದ ಫಾಲೋಯಿಂಗ್ ಇಕ್ವೇಶನ್. ಇಕ್ವೇಶನ್ ಏನು ಕೂಡ ನೋಡ್ರಿ, N2 ಗ್ಯಾಸ್ ಪ್ಲಸ್ 3H2 ಗ್ಯಾಸ್ ಗಿವ್ಸ್ 2NH3 ಗ್ಯಾಸ್. ಇದರಲ್ಲಿ ಏನು ಕೇಳ್ತಾರೆ, ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಅಮೋನಿಯಾ ಪ್ರೊಡ್ಯೂಸ್ಡ್ ಇಫ್ 2.00 × 10⁻³ ಗ್ರಾಮ್ ಆಫ್ ಡೈ ನೈಟ್ರೋಜನ್ ರಿಯಾಕ್ಟ್ಸ್ ವಿತ್ 1.00 × 10⁻³ ಗ್ರಾಮ್ ಆಫ್ ಡೈ ಹೈಡ್ರೋಜನ್. ಮತ್ತೇನು ಕೇಳ್ತಾರೆ ಇಲ್ಲಿ, ವಿಲ್ ಎನಿ ಆಫ್ ದ ಟೂ ರಿಯಾಕ್ಟೆಂಟ್ಸ್ ರಿಮೇನ್ ಅನ್ರಿಯಾಕ್ಟೆಡ್. ಥರ್ಡ್ ಒನ್ ಕೇಳ್ತಾರೆ ಇಲ್ಲಿ, ಇಫ್ ಎಸ್ ವಿಚ್ ಒನ್ ಅಂಡ್ ವಾಟ್ ವುಡ್ ಬಿ ಇಟ್ಸ್ ಮಾಸ್. ಓಕೆ, ಸೊ ಇದರಲ್ಲಿ ನಾವು ಫಸ್ಟ್ಗೆ ಏನು ಮಾಡಬೇಕು, ಈ ರಿಯಾಕ್ಷನ್ ಅನ್ನು ಬರ್ಕೋಬೇಕು. ಮತ್ತು ಈ ರಿಯಾಕ್ಷನಲ್ಲಿ ಅವ್ರು ಏನೇನು ಕೊಡ್ತಾರೆ ಅದನ್ನು ಬರ್ಕೊಂಡ್ಬಿಟ್ಟು ಯಾವ್ಯಾವ ರಿಯಾಕ್ಟೆಂಟ್ ನಡುವೆ ನಮಗೆ ರಿಲೇಷನ್ ಬೇಕು ಅದನ್ನು ನಾವು ನೋಡ್ರಿ. ಫಸ್ಟ್ ನಾವು ರಿಯಾಕ್ಷನ್ ಬರೋಣ. ಸೊ ರಿಯಾಕ್ಷನ್ ಇಸ್ N2 ಗ್ಯಾಸ್ ಕಂಬೈನಿಂಗ್ ವಿತ್ 3 ಮೋಲ್ಸ್ ಆಫ್ H2 ಗ್ಯಾಸ್ ಟು ಗಿವ್ 2 ಮೋಲ್ಸ್ ಆಫ್ NH3 ಗ್ಯಾಸ್. ಅವ್ರ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ರು, ದಟ್ ಇಸ್ 2×10³ ಗ್ರಾಮ್ ಆಫ್ ನೈಟ್ರೋಜನ್ ಇಸ್ ದೇರ್ ಅಂಡ್ ಆಲ್ಸೋ 1×10³ ಗ್ರಾಮ್ ಆಫ್ ಹೈಡ್ರೋಜನ್ ಟೋಟಲ್.
ಇದರಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು, ಹೌ ಮಚ್ ಆಫ್ ಅಮೋನಿಯಾ ಇಸ್ ಫಾರ್ಮ್ಡ್ ಇದನ್ನು ನಾವು ಕಂಡುಹಿಡಬೇಕು. ಮತ್ತೇನು ಕಂಡುಹಿಡಬೇಕು, ಲಿಮಿಟಿಂಗ್ ರಿಯಾಜೆಂಟ್ ಯಾವುದಾದ್ರೆ ಅದನ್ನು ನೋಡಬೇಕು. ಆ್ಯಂಡ್ ವಿ ವಿಲ್ ಹ್ಯಾವ್ ಟು ಐಡೆಂಟಿಫೈ ವಿಚ್ ಈಸ್ ರಿಮೇನಿಂಗ್ ಇನ್ ಎಕ್ಸಸ್, ವಾಟ್ ಈಸ್ ಯಾವ ರಿಯಾಕ್ಟೆಂಟ್ ಜಾಸ್ತಿ ಉಳಿತೋ ಅದರ ಮಾಸ್ ಎಷ್ಟು ಇದನ್ನು ನಾವು ಕಂಡುಹಿಡಬೇಕು. ಸೊ ಅದನ್ನು ಕಂಡುಹಿಡಲಿಕ್ಕೆ ನಾವೇನು ಮಾಡಬೇಕು, ಈಗ ಫಸ್ಟು ಹೌ ಮೆನಿ ಮೋಲ್ಸ್ ಆಫ್ ಈಚ್ ಆಫ್ ದ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ಸ್ ಆರ್ ದೇರ್. ಓಕೆ, ಇಲ್ಲಿ ಒಂದೇ ಪ್ರಾಡಕ್ಟ್. ಸೊ ದೇರ್ ಇಸ್ ನೋ ನಂಬರ್ ಅಂದರೆ ಒನ್ ಮೋಲ್ ಆಫ್ ನೈಟ್ರೋಜನ್ ಕಂಬೈನ್ಸ್ ವಿತ್ 3 ಮೋಲ್ಸ್ ಆಫ್ ಹೈಡ್ರೋಜನ್ ಆ್ಯಂಡ್ ವಿ ಗೆಟ್ 2 ಮೋಲ್ಸ್ ಆಫ್ ಅಮೋನಿಯಾ. ಈಗ ಅವ್ರು ಕೊಟ್ಟಿರೋ ಡಾಟಾದಲ್ಲಿ ಗ್ರಾಮ್ ಅಂತ ಕೊಟ್ಟಾರೆ. ಓಕೆ, ಅವ್ರೇನು ಕೊಟ್ಟಾರೆ ಇಲ್ಲಿ, ಗ್ರಾಮ್ ಅಂತ ಕೊಟ್ಟಾರೆ. ದಟ್ಸ್ ವೈ ವಿ ವಿಲ್ ಕನ್ವರ್ಟ್ ಈಚ್ ಆಫ್ ದ ಮೋಲ್ಸ್ ಇನ್ ಟು ಗ್ರಾಮ್ಸ್. ವಿ ನೋ ದಟ್ ಆಲ್ ದೀಸ್ ಆರ್ ಕಂಪೌಂಡ್ಸ್. ಫಾರ್ ಅ ಕಂಪೌಂಡ್ ಮೋಲಾರ್ ಮಾಸ್ ರಿಪ್ರೆಸೆಂಟ್ಸ್ ಇಟ್ಸ್ ಮೋಲ್. ಹೌದಾ, ಇದರ ಮೋಲಾರ್ ಮಾಸ್ ಎಷ್ಟು ಫೈಂಡ್ ಔಟ್ ಮಾಡೋಣ. ನೈಟ್ರೋಜನ್ ಮೋಲಾರ್ ಮಾಸ್ ಅಂದರೆ 2 ನೈಟ್ರೋಜನ್ ಐಟಮ್ಸ್ ಈಚ್ ಹ್ಯಾವಿಂಗ್ ಅ ಮಾಸ್ 14 ಅಂದರೆ 28 ಗ್ರಾಮ್. ಸೊ 28 ಗ್ರಾಮ್ ಆಫ್ ನೈಟ್ರೋಜನ್ ಕಂಬೈನ್ಸ್ ವಿತ್ 3 ಮೋಲ್ಸ್. 3 ಮೋಲ್ಸ್ ಅಂದರೆ ಎಷ್ಟು ಗ್ರಾಮ್ ಇದನ್ನು ಕಂಡುಹಿಡಿಯೋಣ. ದರ್ ಆರ್ 2 ಐಟಮ್ಸ್ ಆಫ್ ಹೈಡ್ರೋಜನ್ ಈಚ್ ಹ್ಯಾವಿಂಗ್ ಅ ಮಾಸ್ 1, 2 3 ಜಾ 6, 6 1 ಜಾ 6, 6 ಗ್ರಾಮ್ ಆಫ್ ಹೈಡ್ರೋಜನ್. ಆ್ಯಂಡ್ ವಿ ಗೆಟ್ ದ ಪ್ರಾಡಕ್ಟ್ ಆಸ್ ಎಷ್ಟು ಬರಬೇಕಿಲ್ಲಿ, 2 ಇಂಟು ನೈಟ್ರೋಜನ್ ಅಂದರೆ ಅಟಾಮಿಕ್ ಮಾಸ್ 14, 3 ಹೈಡ್ರೋಜನ್ ಐಟಮ್ಸ್ ಈಚ್ ಹ್ಯಾವಿಂಗ್ ಅ ಮಾಸ್ 1 ಅಂದರೆ 2 ಇಂಟು 17, ದಟ್ ಇಸ್ ಈಕ್ವಲ್ ಟು 34 ಗ್ರಾಮ್ ಆಫ್ ಅಮೋನಿಯಾ ಇಸ್ ಪ್ರೊಡ್ಯೂಸ್ಡ್. ಇಲ್ಲಿ 34 ಗ್ರಾಮ್ ಆಫ್ ಅಮೋನಿಯಾ. ಇಲ್ಲಿ ನಮಗೆ ಅವೈಲೇಬಲ್ ಎಷ್ಟು ಇದೆ ಇಲ್ಲಿ, 2 ಇಂಟು 10 ರೇಸ್ ಟು 3 ಅಂದರೆ 2000 ಗ್ರಾಮ್ ಆಫ್ ನೈಟ್ರೋಜನ್ ಆ್ಯಂಡ್ 1000 ಗ್ರಾಮ್ ಆಫ್ ಹೈಡ್ರೋಜನ್ ಪುಟ. ಈಗ ಅಕಾರ್ಡಿಂಗ್ ಟು ದ ರಿಯಾಕ್ಷನ್ ನಮಗೇನು ಗೊತ್ತಿದೆ, 28 ಗ್ರಾಮ್ ಆಫ್ ನೈಟ್ರೋಜನ್ ಕಂಬೈನ್ಸ್ ವಿತ್ 6 ಗ್ರಾಮ್ ಆಫ್ ಹೈಡ್ರೋಜನ್. ದಟ್ಸ್ ವೈ 2000 ಗ್ರಾಮ್ಸ್ ಆಫ್ ನೈಟ್ರೋಜನ್ ಶುಡ್ ಕಂಬೈನ್ ವಿತ್ ಹೌ ಮಚ್ ಆಫ್ ಹೈಡ್ರೋಜನ್, ಇದನ್ನು ನಾವೀಗ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಅಕಾರ್ಡಿಂಗ್ ಟು ದ ರಿಯಾಕ್ಷನ್ ಅಥವಾ ಕೆಮಿಕಲ್ ಇಕ್ವೇಷನ್ ಅಂತ ಬರೀ, ಅಕಾರ್ಡಿಂಗ್ ಟು ದ ಕೆಮಿಕಲ್ ಇಕ್ವೇಷನ್ 1 ಮೋಲ್ ವಿಚ್ ಇಸ್ ಈಕ್ವಲ್ ಟು 28 ಗ್ರಾಮ್ ಆಫ್ ನೈಟ್ರೋಜನ್ ಕಂಬೈನ್ಸ್ ವಿತ್ 3 ಮೋಲ್ಸ್ ವಿಚ್ ಇಸ್ ಈಕ್ವಲ್ ಟು 6 ಗ್ರಾಮ್ ಆಫ್ ಹೈಡ್ರೋಜನ್. ದಟ್ಸ್ ವೈ 2000 ಗ್ರಾಮ್ಸ್ ಆಫ್ ನೈಟ್ರೋಜನ್ ಕಂಬೈನ್ಸ್ ವಿತ್ ಎಷ್ಟು, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, 2083 ಡಿವೈಡೆಡ್ ಬೈ 28. ಸೊ 2000 ಇಂಟು 3 ಡಿವೈಡೆಡ್ ಬೈ 28, ದಟ್ ಶುಡ್ ಬಿ ಈಕ್ವಲ್ ಟು 3 ಮೋಲ್ಸ್ ವಿಚ್ ಇಸ್ ಈಕ್ವಲ್ ಟು ಗ್ರಾಮ್. ಸೊ ಟೇಕ್ ಇಟ್ ಇನ್ ಟರ್ಮ್ಸ್ ಆಫ್ ಗ್ರಾಮ್. ಸೊ ದಟ್ ಈಸ್ ಈಕ್ವಲ್ ಟು 428.57 ಗ್ರಾಮ್ಸ್ ಆಫ್ ಹೈಡ್ರೋಜನ್. 3 ಮೋಲ್ಸ್ ಇಸ್ ಈಕ್ವಲ್ ಟು 6 ಗ್ರಾಮ್, ದೇರ್ಫೋರ್ 428.57. ಆದರೆ ನಮಗಿಲ್ಲಿರೋದೆಷ್ಟು, 1000 ಗ್ರಾಮ್ಸ್. ದಟ್ಸ್ ವೈ ಯಾವ ಜಾಸ್ತಿ ಆಯಿತು, ಹೈಡ್ರೋಜನ್ ಜಾಸ್ತಿ ಇದೆ, 428ಕ್ಕಿಂತ 1000 ಇಸ್ ಮೋರ್. ದಟ್ಸ್ ವೈ 1000 ಇದು ಜಾಸ್ತಿ ಇರೋದಕ್ಕೆ ಇಟ್ ಇಸ್ ಇನ್ ಎಕ್ಸಸ್, ವೇರ್ ಆಸ್ ನೈಟ್ರೋಜನ್ ಈಸ್ ಅ ಲಿಮಿಟಿಂಗ್ ರಿಯಾಜೆಂಟ್. ಹೌದಾ, ಸೊ ಬಟ್ ಅಮೌಂಟ್ ಆಫ್ ಅವೈಲೇಬಲ್ ಹೈಡ್ರೋಜನ್ ಇಸ್, ಅಮೌಂಟ್ ಆಫ್ ಅವೈಲೇಬಲ್ ಹೈಡ್ರೋಜನ್ ಇಸ್ 1000, ಇಟ್ ಇಸ್ ಇನ್ ಎಕ್ಸಸ್. 1000 ಯಾಕೆ ಎಕ್ಸಸ್ ಅಂತ ಹೇಳ್ತೀವಿ, ವಿಚ್ ಇಸ್ ಗ್ರೇಟರ್ ದ್ಯಾನ್ 428.57, therefore hydrogen is in excess. How much excess and amount remaining is, and its amount remaining is, we are to write it here,
ಏನು ಮಾಡ್ತೀರಿ? ಟ್ವೆಂಟಿ ತೌಸಂಡ್ನ ತೌಸಂಡಲ್ಲಿ 428 ಯು ಆರ್ ಗೋಯಿಂಗ್ ಟು ಸಬ್ಟ್ರಾಕ್ಟ್. ತೌಸಂಡ್ ಮೈನಸ್ 428.57 ದಟ್ ಈಸ್ ಈಕ್ವಲ್ ಟು 571.43 grams. ಎಷ್ಟು ಉಳಿತು ಇವಾಗ? ಇನ್ನೊಂದೇನು ಕೇಳಿದ್ರು ಅವರು, ಹೌ ಮಚ್ ಆಫ್ ಅಮೋನಿಯಾ ಇಸ್ ಆಬ್ಟೇನ್ ಅಂಡ್ ವಿಚ್ ಇಸ್ ಎ ಲಿಮಿಟಿಂಗ್ ರಿಯಾಕ್ಷನ್, ಯಾವ ಕಡಿಮೆ? ನೈಟ್ರೋಜನ್. ಸೊ ನೈಟ್ರೋಜನ್ ಇಸ್ ಲಿಮಿಟಿಂಗ್ ರಿಯಾಕ್ಷನ್, ನೈಟ್ರೋಜನ್ ಇಸ್ ಲಿಮಿಟಿಂಗ್ ರಿಯಾಕ್ಷನ್. ಇಲ್ಲಿ ಲಿಮಿಟಿಂಗ್ ರಿಯಾಕ್ಷನ್ ಐಡೆಂಟಿಫೈ ಮಾಡ್ಕೊಳ್ಳೋದ, ಇದಕ್ಕೆ ಒನ್ ಮಾರ್ಕ್. ಸೊ ನೈಟ್ರೋಜನ್ ಇಸ್ ಲಿಮಿಟಿಂಗ್ ರಿಯಾಕ್ಷನ್, ಇದೊಂದು. ಯಾವುದು ಕಡಿಮೆ ಹೋಗಿತ್ತು, ಯಾವ್ದು ಜಾಸ್ತಿ ಹೋಗ್ತದ ಅದನ್ನ ನೀವು ಫೈಂಡ್ ಔಟ್ ಮಾಡ್ತೀರಿ, ಅದನ್ನು ಒಂದಾಯಿತು. ನೆಕ್ಸ್ಟ್ ಇನ್ನೇನು ಕಂಡುಹಿಡಬೇಕು, ಹೌ ಮಚ್ ಆಫ್ ಅಮೋನಿಯಾ ಇಸ್ ಫಾರ್ಮ್. ಓಕೆ, ಸೊ ಎಷ್ಟು ಅಮೋನಿಯಾ ಬರಬೇಕು? ಅಕಾರ್ಡಿಂಗ್ ಟು ದ ಇಕ್ವೇಷನ್ ನಮ್ಗೇನು ಗೊತ್ತಿತ್ತು, ಒನ್ ಮೋಲ್ ಆಫ್ ನೈಟ್ರೋಜನ್ ಗಿವ್ಸ್ ಟೂ ಮೋಲ್ಸ್ ಆಫ್ ಅಮೋನಿಯಾ. ಒನ್ ಮೋಲ್ ಅಂದರೆ ಎಷ್ಟಿದು? 28 grams. 2 moles and then 2 into 17, that is equal to 34. So ivage in bari we know according to the equation 28 gram of nitrogen gives 34 ಗ್ರಾಮ್ ಆಫ್ ಅಮೋನಿಯಾ. ದೇರ್ಫೋರ್ ನಮ್ಗವ್ರು ಎಷ್ಟು ಕೊಟ್ಟಾರೆ ಇಲ್ಲಿ? 2000 grams. ಸೊ 2000 grams ಆಫ್ ನೈಟ್ರೋಜನ್ ಗೇವ್ಸ್ ಎಷ್ಟು ಕೊಡ್ಬೇಕಿಲ್ಲಿ? 2000 grams ಆಫ್ ನೈಟ್ರೋಜನ್ ಶುಡ್ ಗೇವ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕಿಲ್ಲಿ, ಹೌದಾ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರು ನಮ್ಗೆ ಎಷ್ಟು ಬರ್ಬೇಕಿಲ್ಲಿ? ಸೊ 2000 into 34 divided by 28. So it is equal to 2428.57 gram of ammonia, or we write it as 2.428 × 10³ grams of ammonia is formed. ಯೂಶ್ವಲಿ ನಿಮಗೆ ವಿಚ್ ಇಸ್ ಲಿಮಿಟಿಂಗ್ ರಿಯಾಕ್ಷನ್ ಅಂತ ಕೇಳ್ತಾರೆ, ಅಥವಾ ಈ ಥರದ ಪ್ರಾಬ್ಲಮ್ಸ್ ಕೇಳ್ತಾರೆ. ಅಲಾಂಗ್ ವಿತ್ ಲಿಮಿಟಿಂಗ್ ರಿಯಾಕ್ಷನ್ ಕೇಳಿದ್ರೆ 3 marks ಇರುತ್ತೆ. ಸೊ ಇಷ್ಟು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ 2 marks ಆ್ಯಂಡ್ ಲಿಮಿಟಿಂಗ್ ರಿಯಾಕ್ಷನ್ ಐಡೆಂಟಿಫೈ ಮಾಡೋದಕ್ಕೆ 1 mark ನಿಮಗೆ ಕೊಡ್ತಾರೆ. ಓಕೆ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಂಥದ್ದೇ ಒಂದು ಪ್ರಾಬ್ಲಮ್ ಸಾಲ್ವ್ ಅದ. ಅಲ್ಲಿ ಏನು ಮಾಡೋದಂದ್ರೆ, ಇನ್ಸ್ಟೆಡ್ ಆಫ್ ಕನ್ವರ್ಟಿಂಗ್ ಇಟ್ ಟು ದ ಗ್ರಾಮ್ಸ್, ಅದನ್ನು ಮೋಲ್ಸ್ ಕನ್ವರ್ಟ್ ಮಾಡಿ ಒನ್ಸ್ ಅಗೇನ್ ಐ ಹ್ಯಾವ್ ಕನ್ವರ್ಟೆಡ್ ಇಟ್ ಟು ಗ್ರಾಮ್ಸ್. ಅದು ಜಾಸ್ತಿ ಸುಮ್ಮನೆ ಲೆಂದಿ ಆಗುತ್ತೆ ಅಂತೇಳಿ ನಾನು ಈ ಥರ ಮಾಡೀನಿ. ನೀವು ಹಂಗೆ ಬೇಕಿದ್ರೆ ಆ ಥರ ಕೂಡ ಮಾಡ್ಬೋದು. ಸಾಲ್ಡ್ ಎಕ್ಸಾಂಪಲ್ ಇಸ್ ಫಾರ್ ಹೋಮ್ವರ್ಕ್. ಸಾಲ್ಡ್ ಎಕ್ಸಾಂಪಲ್ ಇಸ್ ಫಾರ್ ಹೋಮ್ವರ್ಕ್.